ಇದರೊಳಗಡೆ ಗಾಬರಿ ಆಗುವಂತ ಒಂದು ಪರಿಸ್ಥಿತಿ ಇಲ್ಲ ಪೂರ್ವ ಸಿದ್ಧತೆಯನ್ನು ನಾವು ರೆಡಿ ಮಾಡ್ಕೊಂತಾ ಇದೀವಿ ಹಾಸ್ಪಿಟಲ್ ನ ಡಾಕ್ಟರ್ಸ್ ಗಳು ಮತ್ತೆ ಹಾಸ್ಪಿಟಲ್ ಗೆ ಬರೋರು ಅಂತವರಿಗೆ ಕಂಪಲ್ಸರಿ ಮಾಸ್ಕ್ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರ್ತಾ ಇರ್ತಾರೆ ಹಾಗಾಗಿ ವಿ ಆರ್ ಎನ್ಕರೇಜಿಂಗ್ ಪೀಪಲ್ ಟು ವೇರ್ ಮಾಸ್ಕ್ ಡಿಪೆಂಡಿಂಗ್ ಅಪಾನ್ ಯಾಕಂದ್ರೆ ಈಗ ಪೆನಾಲ್ಟಿ ಪನಿಷ್ಮೆಂಟ್ ಅನ್ನೋದು ಸದ್ಯಕ್ಕಿಲ್ಲ ಜಾತ್ರೆ ಇವಕ್ಕೆಲ್ಲವೂ ಕೂಡ ಸದ್ಯಕ್ಕೆ ಏನು ಕ್ರೌಡ್ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲ ಆದರೆ ಎಲ್ಲ ಜನಗಳು ಕೂಡ ಈಗ ಹೊರಾಂಗಣದಲ್ಲಿ ಹೋಗಬೇಕಾಗಿರೋರು ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲ ಅಂದರೆ ಇನ್ನೂ ಮುನ್ನೆಚ್ಚರಿಕೆಯಿಂದ ಇರಬೇಕು ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಚೀನಾ USA ಜಪಾನ್ ಇದರಲ್ಲೆಲ್ಲ ಕಡೆನೂ ಕೋವಿಡ್ ಮತ್ತೆ ರಿಸರ್ಜೆನ್ಸ್ ಆಗಿರುವಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಹೆಲ್ತ್ ಅಡ್ವೈಸರೀಸ್ ಕೂಡ ಮತ್ತು ಅದಕ್ಕೆ ಇದರ ಕಮಿಷನರೇಟ್ ಹೆಲ್ತ್ ಕಮಿಷನರೇಟಿಂದನೂ ಕೂಡ ನಿನ್ನೆ ಕೆಲವೊಂದು ಡೈರೆಕ್ಟಿವ್ಸ್ಗಳು ಎಲ್ಲ ಜನರಿಗೂ ಕೂಡ ತಲುಪಿದೆ ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಡೈರೆಕ್ಷನ್ಸ್ಗಳನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಹೆಲ್ತ್ ಸ್ಪೆಸಿಫಿಕ್ ಆಗಿರುವಂಥ ಅಜೆಂಡಾಗಳನ್ನ ಇಟ್ಕೊಂಡು ಇವತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗನ್ನು ಕರೆದಿದ್ವಿ ಅದರಲ್ಲಿ ತಾಲೂಕು ಹೆಲ್ತ್ ಆಫೀಸರ್ಸು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಫ್ ತಾಲೂಕು ಜನರಲ್ ಹಾಸ್ಪಿಟಲ್ಸು ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಹೆಲ್ತ್ ಆಫೀಷಿಯಲ್ಸ್ಗಳು ಮೈಸೂರು ಮೆಡಿಕಲ್ ಕಾಲೇಜ್ನ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ DHO ಮತ್ತು CEO ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಕಮಿಷನರ್ ಎಲ್ಲರೂ ಕೂಡ ನಾವು ಅದು ಪಾರ್ಟಿಸಿಪೇಟ್ ಮಾಡಿದ್ವಿ ಗೌರ್ಮೆಂಟ್ ಹೊರಡಿಸಿರುವಂಥ ಡೈರೆಕ್ಷನ್ಸ್ಗಳನ್ನು ಕೆಲವೊಂದು ಇದರೊಳಗಡೆ ಈಗ ಟೆಸ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಟ್ರ್ಯಾಕಿಂಗಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಟ್ರೀಟ್ಮೆಂಟ್ಗೆ ಅದಕ್ಕೆ ಸಂಬಂಧಪಟ್ಟ ಡೈರೆಕ್ಷನ್ಸ್ಗಳನ್ನ ಹೇಳಿದ್ದೀವಿ ಈಗ ILI ಯಾರು ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಇರುತ್ತೆ ಅಂಥವರೆಲ್ಲರೂ ಕೂಡ ಕೋಮಾರ್ಬಿಡಿಟೀಸ್ ಇರುವಂಥವ್ರು ವಯಸ್ಸಾಗಿರುವಂಥವ್ರು ವಲ್ನರೇಬಲ್ ಪಾಪ್ಯುಲೇಷನ್ಸ್ಗಳನ್ನು ಆದಷ್ಟು ಎನ್ಕರೇಜ್ ಮಾಡಿ ಟೆಸ್ಟ್ ಮಾಡಿಸಿ ಅನ್ನುವಂಥ ಒಂದು ಡೈರೆಕ್ಷನ್ಸನ್ನು ಹೇಳಿದ್ದೀವಿ ಮತ್ತು ಯಾರ್ಯಾರು ಸಾರಿಗೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಇರುವಂಥವ್ರಿಗೆಲ್ಲರಿಗೂ ಕೂಡ ಮ್ಯಾಂಡೇಟ್ರಿ ಆಗಿ ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು ಅವ್ರನ್ನ ಟೆಸ್ಟ್ ಮಾಡಿಸ್ಕೋಬೇಕು ಅನ್ನುವಂಥ ಡೈರೆಕ್ಷನ್ಸನ್ನು ಹೇಳಿದ್ವಿ ನಮ್ಮ ತಾಲೂಕು ಜನರಲ್ ಹಾಸ್ಪಿಟಲ್ಸ್ಗಳಲ್ಲಿ ಈಗ ಆಲ್ರೆಡಿ 5-5 ಐಸೋಲೇಷನ್ ಬೆಡ್ಸ್ಗಳನ್ನು ರಿಸರ್ವ್ ಮಾಡ್ಕೋಬೇಕು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನು ಕೋವಿಡ್ ಡೆಡಿಕೇಟೆಡ್ ಹಾಸ್ಪಿಟಲ್ ಆಗಿತ್ತು ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಆಗಿತ್ತು ಅಲ್ಲಿ 50 ಬೆಡ್ಡಿನ ಒಂದು ವಿಂಗನ್ನು ಅವರು ಎಕ್ಸ್ಕ್ಲೂಸಿವಾಗಿ ಐಸೋಲೇಷನ್ಗೆ ರಿಸರ್ವ್ ಮಾಡ್ಕೊಂಡಿದ್ದಾನೆ ಜೊತೆಗೆ KR ಹಾಸ್ಪಿಟಲಲ್ಲೂ ಕೂಡ ಡೈರೆಕ್ಟರ್ MMC ಅವರು ಒಂದು ವಿಂಗನ್ನು ಜಯದೇವ ಬ್ಲಾಕನ್ನು 50 ಬೆಡ್ಡಿನ ಐಸೋಲೇಷನ್ ವಾರ್ಡ್ಸ್ಗಳನ್ನು ನಾವು ಅದನ್ನು ರೆಡಿ ಇಟ್ಕೊಳೋದಕ್ಕೆ ಡೈರೆಕ್ಷನ್ಸ್ ಹೇಳಿದ್ದೀವಿ ಇದಾದ ನಂತರ ಈ ಏನು ಯಾರ್ಯಾರಿಗೂ ಪಾಸಿಟಿವ್ ಆಗಿ ಬರ್ತಾರೆ ಅವರ ಕಾಂಟ್ಯಾಕ್ಟನ್ನು ಟ್ರೇಸ್ ಮಾಡಿಕೊಂಡು ಅದರೊಳಗಡೆ ಯಾರ್ಯಾರು ಕೋಮಾರ್ಬಿಡಿಟೀಸ್ ಇರುವಂಥ ಕಾಂಟ್ಯಾಕ್ಟ್ಗಳು ಯಾರಾದರೂ ಇದ್ದರೆ ಅವರಿಗೂ ಕೂಡ ಆದ್ಯತೆ ಮೇರೆಗೆ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ವಿ ರಾಜ್ಯ ಸರ್ಕಾರದಿಂದ ಈಗ 400 ನಮಗೆ ಟೆಸ್ಟಿಂಗ್ ಟಾರ್ಗೆಟ್ ಬಂದಿದೆ ಅವನ್ನೆಲ್ಲವನ್ನು ಕೂಡ ನಾವು ತಾಲೂಕು ಹಾಸ್ಪಿಟಲ್ಸ್ ವೈಸಲ್ಲಿ ಗೌರ್ಮೆಂಟು ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಇದನ್ನು ಏನು ಡಿವೈಡ್ ಮಾಡಿ ಎಲ್ಲರಿಗೂ ಕೂಡ ನಾವು ಕಂಪಲ್ಸರಿಯಾಗಿ ಟೆಸ್ಟನ್ನು ಮಾಡಬೇಕು ಯಾವುದನ್ನು ಕೂಡ ಮುಚ್ಚಿಡಬಾರ್ದು ಅನ್ನೋಂಥ ಒಂದು ಡೈರೆಕ್ಷನ್ಸನ್ನು ಈಗ THO DHO ಮುಖಾಂತರ ನಾವು ಅದನ್ನು ಕೊಟ್ಟಿದ್ದೀವಿ ಜೊತೆಗೆ ಇದರೊಳಗಡೆ ರ್ಯಾಂಡಮ್ ಆಗಿ ಬರುವಂಥ ಸ್ಯಾಂಪಲ್ಸ್ಗಳು ಎಲ್ಲೆಲ್ಲಿ ನಮಗೆ CT value ಅಂತೇಳಿ ಇರುತ್ತೆ ಆ ಸೈಕಲ್ ಥ್ರೆಶೋಲ್ಡ್ ಇದರೊಳಗಡೆ ಇರುವಂಥದ್ರಲ್ಲಿ <25 ಇದ್ದರೆ ಹೈಲಿ ಇನ್ಫೆಕ್ಟಿವ್ ಅಂತೇಳಿ ಇರುತ್ತೆ ಅಂಥದ್ರಲ್ಲಿ ರ್ಯಾಂಡಮ್ ಆಗಿ ಸ್ಯಾಂಪಲ್ಸ್ಗಳನ್ನು ನಮ್ಮಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಲ್ಯಾಬ್ ಕೂಡ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಇದೆ ರ್ಯಾಂಡಮ್ ಆಗಿ ನಮ್ಮ ಜಿನೋಮಿಕ್ ಸೀಕ್ವೆನ್ಸಿಂಗನ್ನು ಕೂಡ ಮಾಡಬೇಕು ಸೊ ದಟ್ ನಿಮಗೆ ಗೊತ್ತಿರೋ ಹಾಗೆ BF7 ಅಂತೇಳಿ ಏನೋ ಒಂದು ವೇರಿಯಂಟ್ ಇದೆ ಅದು ನಮ್ಮಲ್ಲೆಲ್ಲೂ ಕೂಡ ಕಂಡು ಬಂದಿದೆಯಾ ಅನ್ನೋದನ್ನು ಮುಂಚಿತವಾಗಿಯೇ ತಿಳ್ಕೊಳೋದಕ್ಕೆ ಈಗ ಆಲ್ರೆಡಿ ಡೈರೆಕ್ಷನ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ ಇದಾದ ನಂತರ ಟ್ರೀಟ್ಮೆಂಟ್ಗೆ ಈಗ ನಮ್ಮಲ್ಲಿ ಸಫಿಷಿಯೆಂಟಾಗಿ ಆಕ್ಸಿಜನ್ ಜನ್ರೇಷನ್ ಪ್ಲ್ಯಾಂಟ್ಗಳಿದೆ ಮತ್ತು ಎಲ್ಲ ಕಡೆಯೂ ಕೂಡ 5-5 ಬೆಡ್ ಐ ಥಿಂಕ್ HD Kotel ಒಂದರಲ್ಲಿ ಮಾತ್ರ 4 ವೆಂಟಿಲೇಟರ್ಗಳಿದೆ ಬೇರೆ ಇಲ್ಲಿ ಉಳಿದಿರೋ ಕಡೆಗಳಲ್ಲಿ ಎಲ್ಲ ತಾಲೂಕು ಜನರಲ್ ಹಾಸ್ಪಿಟಲ್ಸಲ್ಲಿ ಕೂಡ ಮಿನಿಮಮ್ 5 ವೆಂಟಿಲೇಟರ್ಸ್ಗಳಿರೋ ಹಾಗೆ ಮತ್ತು ಅಲ್ಲಿ ಸಫಿಷಿಯೆಂಟಾಗಿ ಜಂಬೋ ಸಿಲಿಂಡರ್ ಇರೋ ಹಾಗೆ ಆಕ್ಸಿಜನ್ ಜನರೇಟರ್ ಪ್ಲ್ಯಾಂಟ್ ಏನಿದೆ ಅವೆಲ್ಲವೂ ಕೂಡ ವರ್ಕ್ ಆಗ್ತಿರೋ ಹಾಗೆ ಎನ್ಶೂರ್ ಮಾಡಿ ಆಡಿಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ಹೇಳಿದ್ದೀನಿ ಇದಾದ ನಂತರ ನಮಗೆ ವ್ಯಾಕ್ಸಿನೇಷನ್ ಏನು ಈಗ ಪ್ರಿಕಾಷ್ನರಿ ಡೋಸ್ ಏನು ತೊಗೊಳೋದಿರುತ್ತೆ ನಮ್ಮ ಜಿಲ್ಲೆ ಒಳಗಡೆ ಫಸ್ಟ್ ಡೋಸು 12+ ಇದರೊಳಗಡೆ ತೊಗೊಂಡ್ರೆ 26,78,184 ಜನ 12+ ಇರೋರು ಫಸ್ಟ್ ಡೋಸನ್ನು ತೊಗೊಂಡಿದ್ದಾರೆ ಆಲ್ಮೋಸ್ಟ್ 27 ಲಕ್ಷ ಬೇರೆ ಇದನ್ನು ಹೊರಗಡೆ ಇದ್ದವರು ಇಲ್ಲಿ ತೊಗೊಂಡಿರ್ಬೋದು 27,82,000 ಜನ ಸೆಕೆಂಡ್ ಡೋಸ್ ಇದೆ ಇದರಲ್ಲಿ ನಮಗೀಗ ಥರ್ಡ್ ಡೋಸ್ಗೆ ಎಲಿಜಿಬಲ್ ಆಗಿರೋವಂಥವ್ರು 24,05,243 ಜನದಲ್ಲಿ 6,77,000 ಜನ ಅಂದರೆ 28% ಮಾತ್ರ ಈಗ ಪ್ರಿಕಾಷ್ನರಿ ಡೋಸನ್ನು ತೊಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಯಾರ್ಯಾರು ಪ್ರಿಕಾಷ್ನರಿ ಡೋಸ್ ತೊಗೊಂಡಿದ್ದಾರೆ ಅವರಿಗೆ ಎನ್ಕರೇಜ್ ಮಾಡಿ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋಂಥ ಡೈರೆಕ್ಷನ್ಸ್ ಹೇಳಿದ್ವಿ ಆದ್ಯತೆ ಮೇರೆಗೆ ಹೆಲ್ತ್ ಕೇರ್ ವರ್ಕರ್ಸ್ಗಳಿಗೆ ಮತ್ತು ಫ್ರಂಟ್ಲೈನ್ ವರ್ಕರ್ಸ್ಗಳು ನಮ್ಮ ಏನು ಅಂಗನವಾಡಿ ವರ್ಕರ್ಸ್ ಆಗಿರ್ಬೋದು ಆಶಾ ವರ್ಕರ್ ಆಗಿರ್ಬೋದು ಅವರು
ಮತ್ತೆ ಗ್ರಾಮ ಪಂಚಾಯತಿಯ ಸ್ಟಾಫು ಕಾರ್ಪೊರೇಷನ್ನ ಸ್ಟಾಫು ಅರ್ಬನ್ ಲೋಕಲ್ ಬಾಡಿಯ ಸ್ಟಾಫ್ ಫ್ರಂಟ್ ಲೈನ್ ವರ್ಕರ್ಸ್ಗಳೇ ಯಾರ್ಯಾರು ಪ್ರಿಕಾಷನರಿ ಡೋಸ್ ತೊಗೊಂಡಿಲ್ಲ ಅವರಿಗೆ ಆದ್ಯತೆ ಮೇರೆಗೆ ತಗೋಬೇಕು ಅಂತ ಹೇಳಿದ್ವಿ. ಸದ್ಯಕ್ಕೆ ನಮ್ಮ ಹತ್ರ ಈಗ 300 ರಿಂದ 600 ವ್ಯಾಕ್ಸಿನೇಷನ್ ಆಗ್ತಾ ಇದೆ. 59,000 ವ್ಯಾಕ್ಸಿನ್ ಇದೆ. ಕೋವ್ಯಾಕ್ಸಿನ್ ಅದು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ನಮ್ಮಲ್ಲಿ ಈಗ ಏನು ಕೋವಿಶೀಲ್ಡ್ ಏನಿದೆ ಅದು ನಾವೀಗ ಆಲ್ರೆಡಿ ಇಂಡೆಂಟನ್ನು ಕೊಟ್ಟಿದ್ವಿ, ಆದಷ್ಟು ಬೇಗ ಬರುತ್ತೆ. ಜನ ಯಾರು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಇವೆಲ್ಲವೂ ಕೂಡ ಮುಂಜಾಗ್ರತೆ ಕ್ರಮ. ನಮ್ಮ ಮೈಸೂರು ಜಿಲ್ಲೆಯೊಳಗಡೆ ಈಗ ಬರೀ 4 ಕೇಸ್ಗಳು ಮಾತ್ರ ಕೋವಿಡ್ ಕೇಸಸ್ ಇದೆ. ಅದು ಕೂಡ ಏನು ಅವರವರ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ನಾವು ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಇವತ್ತು ಒಂದು ಮುನ್ಸೂಚನಾ ಮೀಟಿಂಗನ್ನು ಮಾಡಿದ್ವಿ. ಯಾರೂ ಕೂಡ ಇದರೊಳಗಡೆ ಗಾಬರಿ ಆಗುವಂಥ ಒಂದು ಪರಿಸ್ಥಿತಿ ಇಲ್ಲ. ಆದರೂ ಸರ್ಕಾರ ಕೊಟ್ಟಿರುವಂಥ ಮಾರ್ಗದರ್ಶನಗಳನ್ನು ಸ್ಟ್ರಿಕ್ಟಾಗಿ ನಾವು ಫಾಲೋಅಪ್ ಮಾಡೋದಕ್ಕೆ ಈ ಮುಂಜಾಗ್ರತೆ ಒಳಗಡೆ ನಾವು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗನ್ನು ಮಾಡಿ ಪೂರ್ವ ಸಿದ್ಧತೆಯನ್ನು ನಾವು ರೆಡಿ ಮಾಡ್ಕೊತಾ ಇದ್ವಿ. ಹಾಗಾಗಿ ಯಾರೂ ಭಯ ಬೀಳದೆ ಬಟ್ ಮುನ್ನೆಚ್ಚರಿಕೆಯಿಂದ ಸರ್ಕಾರ ವಿಧಿಸಿರುವಂಥ ಅಡ್ವೈಸರಿಗಳನ್ನು ಫಾಲೋಅಪ್ ಮಾಡಬೇಕು ಅನ್ನೋಂಥದ್ದು ಡೈರೆಕ್ಷನ್ಸ್ಗಳನ್ನ ಹೇಳಿದ್ವಿ. ಜೊತೆಗೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಒಳಗಡೆ ಹಾಸ್ಪಿಟಲ್ನ ಡಾಕ್ಟರ್ಸ್ಗಳು ಮತ್ತು ಹಾಸ್ಪಿಟಲ್ಗೆ ಬರೋರು ಅಂಥವ್ರಿಗೆ ಕಂಪಲ್ಸರಿ ಮಾಸ್ಕ್ ಅನ್ನುವಂಥ ಇದರೊಳಗಡೆ ಹೇಳಿದ್ದಾರೆ. ಬೇರೆ ಉಳಿದಿರುವಂಥದ್ದೆಲ್ಲ ಇಂಡೋರ್ ಒಳಗಡೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂಥದ್ರಲ್ಲಿ ಒಂದು ಅಡ್ವೈಸರಿ ಟೈಪಲ್ಲಿ ಬಂದಿದೆ, ಎಲ್ಲರೂ ಮಾಸ್ಕ್ ಹಾಕೋಬೇಕು ಅಂತ. ನಮ್ಮ ಜಿಲ್ಲೆ ಭಾಳ ಟೂರಿಸಮ್ಗೆ ಫೇಮಸ್ ಆಗಿರುವಂಥ ಜಿಲ್ಲೆ ಆಗಿರೋದ್ರಿಂದ ಭಾಳಷ್ಟು ಜನ ಟೂರಿಸ್ಟ್ಗಳು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರ್ತಾ ಇರ್ತಾರೆ. ಹಾಗಾಗಿ ವಿ ಆರ್ ಎನ್ಕರೇಜಿಂಗ್ ಪೀಪಲ್ ಟು ವೇರ್ ಮಾಸ್ಕ್. ಓಕೆ, ಇದರೊಳಗಡೆ 100% ಮ್ಯಾಂಡೇಟರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎನ್ಕರೇಜ್ ಮಾಡಿ ಅವರೆಲ್ಲರೂ ಕೂಡ ಮಾಸ್ಕ್ ಹಾಕ್ಕೋಬೇಕು. ಯಾವುದೇ ಒಂದು ಪ್ಯಾಲೇಸ್ ಆಗಿರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಆಗಿರ್ಬೋದು, ನಂಜನಗೂಡು ಟೆಂಪಲ್ ಆಗಿರ್ಬೋದು, ಎಲ್ಲೆಲ್ಲಿ ನಮ್ಮದು ಝೂ ಆಗಿರ್ಬೋದು, ಅಲ್ಲೆಲ್ಲ ವಿ ಆರ್ ಎನ್ಕರೇಜಿಂಗ್ ಪೀಪಲ್ ಟು ವೇರ್ ಮಾಸ್ಕ್. ಹಾಗಂತ ಇದರೊಳಗಡೆಲ್ಲ ಸ್ಲೋಲಿ ಡಿಪೆಂಡಿಂಗ್ ಅಪಾನ್, ಯಾಕೆಂದರೆ ಈಗ ಪೆನಾಲ್ಟಿ ಪನಿಷ್ಮೆಂಟ್ ಅನ್ನೋದು ಈಗ ಸದ್ಯದಕ್ಕಿಲ್ಲ, ಆದರೂ ಜನ ಮುಂಜಾಗ್ರತೆ ಕ್ರಮದಿಂದ ಅವರು ಮಾಸ್ಕ್ ಧಾರಣೆ ಮಾಡಬೇಕು ಅನ್ನೋವಂಥ ಡೈರೆಕ್ಷನ್ಸನ್ನು ಏನು ಸರ್ಕಾರ ಕೊಟ್ಟಿದೆ ಅದನ್ನು ಕಂಪಲ್ಸರಿಯಾಗಿ ಫಾಲೋಅಪ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಹೇಳಿದ್ದೀನಿ. ಬಸ್ಸು ಟ್ರೈನು ಇದರೊಳಗಡೆ ಟ್ರಾವೆಲ್ ಮಾಡೋರು ಕೂಡ ಮಾಸ್ಕ್ ಹಾಕ್ಕೊಳೋದನ್ನು ಎನ್ಕರೇಜ್ ಮಾಡಿ ಅನ್ನುವಂಥ ಒಂದು ಪಾಯಿಂಟ್ಗಳಲ್ಲಿ. ಇದಾದ ನಂತರ ವ್ಯಾಕ್ಸಿನೇಷನ್ಗೆ ಹೆಚ್ಚು ಚುರುಕನ್ನು ಕೊಡೋದಕ್ಕೆ ಈಗ ಆಲ್ರೆಡಿ ಎಲ್ಲ ಇದರೊಳಗಡೆನೂ ಅವೇರ್ನೆಸ್ಗಳನ್ನು ಮೂಡಿಸ್ಬೇಕು ಅನ್ನೋಂಥ ಒಂದು ಡೈರೆಕ್ಷನ್ಸನ್ನು ಹೇಳಿದ್ದೀನಿ. ಮತ್ತು ಈ ಕೆಲವೊಂದು ಜಾತ್ರೆಗಳೆಲ್ಲ ಬರ್ತಾ ಇರುತ್ತೆ, ಅದರೊಳಗಡೆ ಈಗ ಜಾತ್ರೆ ಇವು ಕೆಲವು ಕೂಡ ಸದ್ಯಕ್ಕೆ ಏನು ಕ್ರೌಡ್ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ಲ. ಆದರೆ ಎಲ್ಲ ಜನಗಳು ಕೂಡ ಈಗ ಹೊರಾಂಗಣದಲ್ಲಿ ಹೋಗಬೇಕಾಗಿರೋರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ ಅಂದರೆ ಇನ್ನೂ ಮುನ್ನೆಚ್ಚರಿಕೆಯಿಂದ ಇರಬೇಕು. ಬೇರೆ ಬೇರೆ ಕಾಯಿಲೆಗಳು ಇರುವಂಥವರು ಮಾಸ್ಕ್ ಹಾಕ್ಕೊಳ್ಳದೆ ಮನೆಯಿಂದ ಹೊರಗಡೆ ಬರಬಾರ್ದು ಅನ್ನೋಂಥ ಒಂದು ಅಡ್ವೈಸರಿ ಇರೋದ್ರಿಂದ ಮೈಸೂರಿನ ಜಿಲ್ಲೆಯ ಎಲ್ಲ ಜನರು ಕೂಡ ಈ ಗೈಡ್ಲೈನ್ಸ್ಗಳನ್ನು ಸ್ಟ್ರಿಕ್ಟಾಗಿ ಫಾಲೋಅಪ್ ಮಾಡಿ ನಮ್ಮಲ್ಲಿ ಯಾವುದು ಏನು ಪರಿಸ್ಥಿತಿ ಕೈಮೀರಿ ಹೋಗದೆ ಇರೋಂಗೆ ಸಹಕರಿಸಬೇಕು ಅಂತ ನಾವು ಕೇಳ್ಬೋದು.